ಬಿಗ್ ಬಾಸ್ ಸೀಸನ್ 10 ಮೊನ್ನೆಯಷ್ಟೇ ಮುಗಿದ ಹಾಗಿದೆ. ಸ್ಪರ್ಧಿಗಳ ಹವಾ ಮಾತ್ರ ಜೋರಾಗೇ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ವಿನ್ನರ್ ಕಾರ್ತಿಕ್ ಮಹೇಶ್ಗೆ ಮೊನ್ನೆಯಷ್ಟೇ ಬಹುಮಾನವಾಗಿ ಕಾರು ಕೈ ಸೇರಿತು. ಇದೀಗ ಬಿಗ್ ಬಾಸ್ ಸೀಸನ್ 11ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ಮೊದಲ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಮೊದಲ ಪ್ರೋಮೋದಲ್ಲಿ ಬೆಂಕಿ ನೀರು ಕಾಣಿಸಿಕೊಂಡಿದೆ. ಇದೀಗ ಪ್ರೋಮೋ ನೋಡಿದ ವೀಕ್ಷಕರು ಈ ಬಾರಿ ಪಕ್ಕ ಬೆಂಕಿ ಬಿರುಗಾಳಿ ಇದ್ದೇ ಇದೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಆದ್ರೆ ಪ್ರೋಮೋದಲ್ಲಿ ಹೌದು ಸ್ವಾಮಿ ಅನ್ನೋ ಡೈಲಾಗ್ ಮಿಸ್ ಆಗಿದೆ. ಹಾಗಾದ್ರೆ ಈ ಸೀಸನ್ ಅಲ್ಲಿ ಕಿಚ್ಚ ಇರಲ್ವಾ? ಪ್ರೋಮೋದಲ್ಲಿ ಏನಿದೆ ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಕಡೆಗೂ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕಲರ್ಸ್ ಕನ್ನಡ ವಾಹಿನಿ ಕಿರುತೆರೆ ಪ್ರೇಕ್ಷಕರಲ್ಲಿ ಕುತೂಹಲ ಕೆರಳಿಸುವಂತಹ ಮೊದಲ ವಿಡಿಯೋ ರಿಲೀಸ್ ಮಾಡಿದೆ. ಈ ಬಾರಿಯ ಬಿಬಿಕೆಯಲ್ಲಿ ಬೆಂಕಿ ಮತ್ತು ಬಿರುಗಾಳಿ ಇರುವ ಮುನ್ಸೂಚನೆ ಸಿಕ್ಕಿದೆ. ಹೌದು, ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈವರೆಗೂ 10 ಸೀಸನ್ ಪ್ರಸಾರ ಕಂಡಿದೆ. ಒಂದು ಒಟಿಟಿ ಸೀಸನ್ ನಡೆದಿದೆ. ಬಿಗ್ ಬಾಸ್ ಲೋಗೋದಲ್ಲಿ ಒಂದೊಂದು ಸೀಸನ್ ನಲ್ಲೂ ಒಂದೊಂದರ ವಿಶೇಷತೆ ಇತ್ತು. ಅದರಂತೆ ಈ ಬಾರಿಯ ಬಿಗ್ ಬಾಸ್ ಲೋಗೋದಲ್ಲಿ ಬೆಂಕಿ, ಮಿಂಚು, ಬಿರುಗಾಳಿ, ಸುನಾಮಿ ಎಲ್ಲವೂ ಇದೆ. ಇದೀಗ ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿದೆ. ದೊಡ್ಡ ಮನೆ ಅಂದಾಗ ವಿಭಿನ್ನ ಮನಸ್ಥಿತಿಯವರು ಇರ್ತಾರೆ. ಹೀಗಾಗಿ ಅಲ್ಲಿ ಜಗಳ ಮಾಡೋರು ಇರ್ತಾರೆ, ಸೌಮ್ಯ ಸ್ವಭಾವದಿಂದ ನಡೆದುಕೊಳ್ಳೋರು ಬರ್ತಾರೆ. ಅಲ್ಲಿಗೆ ಬೆಂಕಿ ಉಂಡೆಗಳನ್ನ ಉಗುಳುವಂತಹ ಸ್ಪರ್ಧಿಗಳನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದಾ? ಆ ಬೆಂಕಿಗೆ ತಣ್ಣೀರು ಸುರಿದು ಮನೆಯವರನ್ನ ಶಾಂತವಾಗಿಡುವ ಸ್ಪರ್ಧಿಗಳು ಈ ಸೀಸನ್ ನಲ್ಲಿ ಇರ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಇನ್ನು ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ನೋಡಿದ ವೀಕ್ಷಕರಿಗೆ ಈ ಬಾರಿ ಕಿಚ್ಚ ಹೋಸ್ಟ್ ಮಾಡ್ತಾರ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಆದ್ರೆ ಈ ಪ್ರಶ್ನೆಗೆ ಆ ವಿಡಿಯೋದಲ್ಲಿ ಉತ್ತರ ಸಿಕ್ಕಿಲ್ಲ. ಕೇವಲ ಬಿಗ್ ಬಾಸ್ ಕಣ್ಣು ಮಾತ್ರ ಬೆಂಕಿ ಮತ್ತು ಬಿರುಗಾಳಿಯ ನಡುವೆ ಕಾಣಿಸಿಕೊಂಡಿದೆ. ಜೊತೆಗೆ ಎಂದಿನಂತೆ ಹಿನ್ನೆಲೆಯಲ್ಲಿ ಬಿಗ್ ಬಾಸ್, ಬಿಗ್ ಬಾಸ್ ಎಂದು ಯುವತಿಯ ಧ್ವನಿ ಕೇಳಿಸಿದೆ. ಆದ್ರೆ ಈ ವಿಡಿಯೋದಲ್ಲಿ ಹೌದು ಸ್ವಾಮಿ ಎಂದು ಕಿಚ್ಚ ಹೇಳಿಲ್ಲ. ಅದಲ್ಲದೆ ಪ್ರತಿ ಬಾರಿ ಪ್ರೋಮೋದಲ್ಲಿ ಕಿಚ್ಚ ಖಡಕ್ ಎಂಟ್ರಿ ಕೊಡ್ತಿದ್ರು. ಈ ಬಾರಿಯ ಪ್ರೋಮೋದಲ್ಲಿ ಕಿಚ್ಚನ ಎಂಟ್ರಿ ಇಲ್ಲ. ಪ್ರೋಮೋದಲ್ಲಿ ಕಿಚ್ಚ ಇಲ್ಲದೆ ಇರೋದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಆದ್ರೆ ಕಲರ್ಸ್ ಕನ್ನಡವು ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಂಬ ಶೀರ್ಷಿಕೆಯಲ್ಲಿ ಕಲರ್ಫುಲ್ ಕತೆ ಕಿಚ್ಚ ಸುದೀಪ್ ಹ್ಯಾಶ್ ಟ್ಯಾಗ್ ನಡಿ ಈ ವಿಡಿಯೋ ಹಂಚಿಕೊಂಡಿದೆ. ಈ ಹ್ಯಾಶ್ ಟ್ಯಾಗ್ ನೀಡಿರೋದ್ರಿಂದ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಹೋಸ್ಟ್ ಮಾಡೋದು ಪಕ್ಕ ಆಗಿದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಯಾರೆಲ್ಲ ಸ್ಪರ್ಧಿಸಬಹುದು ಎಂಬುದು ಸದ್ಯಕ್ಕೆ ಸೀಕ್ರೆಟ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪಟ್ಟಿಗಳು ಓಡಾಡ್ತಿವೆ. ಅವುಗಳ ಸತ್ಯಾಸತ್ಯತೆ ಗೊತ್ತಾಗೋದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭದ ದಿನದಂದೇ. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರು ಯಾವಾಗ ಎಂಬ ಪ್ರಶ್ನೆಗೆ ಇನ್ನೂ ಅಧಿಕೃತ ಉತ್ತರ ಸಿಕ್ಕಿಲ್ಲ. ಇನ್ನು ಬಿಗ್ ಬಾಸ್ ಮನೆ ಎಲ್ಲಿದೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಬಿಬಿಕೆಯ ಮೊದಲ ಎರಡು ಪ್ರದರ್ಶನಗಳು ಪುಣೆಯ ಲೋನಾವಾಲದಲ್ಲಿ ನಡೆದಿತ್ತು. ಇದಾದ ಬಳಿಕ ಬೆಂಗಳೂರಿನ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಲಾಯಿತು. ಕಳೆದ ಸೀಸನ್ ಇಂದ ಈ ಮನೆಯಲ್ಲೇ ಶೋ ನಡೆಯುತ್ತಿದ್ದು ಈ ಬಾರಿಯೂ ಅಲ್ಲೇ ಶೋ ನಡೆಸುವ ಸಾಧ್ಯತೆ ಇದೆ. ನಮಸ್ಕಾರ.